ಮೈತ್ರಿ ಅಸೆಂಬ್ಲಿ ಸೋಲಿಗೆ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಾಜಿ ಸಿಎಂ ಏಕಪಕ್ಷೀಯ ನಿರ್ಧಾರಕ್ಕೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಮಾಜಿ ಸಚಿವರು ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಯಾರ ಬಗ್ಗೆ ಮಾತನಾಡುತ್ತಿದ್ದೀವಿ ಹಾಗಾದ್ರೆ ಬಿಎಸ್ವೈ ಬಗ್ಗೆನಾ ಅಲ್ವೇ ಅಲ್ಲ ಅಲ್ಲಮೆ ಇಲ್ಲಮೆ ಕಾಳಿಸ್ಕೊಳ್ತಾ ಇದ್ರು ಬಟ್ ಈಗ ಸ್ವಪಕ್ಷದವರ ವಿರುದ್ಧ ಒಂದಷ್ಟು ದಿನದಿಂದ ಪ್ರೆಸ್ ಮೀಟ್ ಮಾಡ್ತಾರೆ ಹೇಳಿಕೆಗಳು ಕೊಡ್ತಾರೆ ಬೇರೆವರು ಕೊಟ್ಟ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಹೇಳ್ತಾರೆ ಯಾರು ಹಾಗಾದ್ರೆ ಬೇಸರವನ್ನ ಹೊರ ಹಾಕಿರೋದು ಮೈತ್ರಿ ವಿಚಾರದಲ್ಲಿ ಸ್ವಪಕ್ಷದ ವಿರುದ್ಧಾನೆ ಮಾಜಿ ಮುಖ್ಯಮಂತ್ರಿ ಬೇಸರವನ್ನ ಹೊರ ಹಾಕಿರೋದು ಬೇರೆ ಯಾರು ಅಲ್ಲ ಡಿವಿ ಸದಾನಂದ ಗೌಡರು ಅವರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇದೆ ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಮೈತ್ರಿ ವಿಚಾರ ಬಂದಾಗಿಂದ ಅಲ್ಲಿಯವರೆಗೂ ಗಪ್ ಚುಪ್ ಆಗಿದ್ರು ಕೇಂದ್ರದ ಮಾಜಿ ಸಚಿವ ಡಿವಿ ಸದಾನಂದ ಗೌಡರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಚರ್ಚೆ ಇತ್ತು ಆ ಬೆನ್ನಲ್ಲೇ ಹೈಕಮಾಂಡ್ ಎಚ್ಚತ್ತು ಬುಲಾವ್ ಕೊಟ್ಟಿದೆ ಅಕ್ಟೋಬರ್ 25ನೇ ತಾರೀಕು ಅಂದ್ರೆ ಬುಧವಾರ ರಾಷ್ಟ್ರ ರಾಜಧಾನಿಗೆ ಬನ್ನಿ ಅಂತ ಹೇಳಿರೋದು ಮುನಿ ಸುಶಾಮನಕ್ಕೆ ಜೆಪಿ ನಡ್ಡಾ ಮುಂದಾಗಿದ್ದಾರೆ ಯಾರಾರು ಒಬ್ರು ಮುಂದಾಗಲೇಬೇಕಾಗುತ್ತೆ ಏನಾಗುತ್ತೆ ಆಗಲಿ ಅಂತ ಕೈ ಕಟ್ಟಿ ಕೂತ್ರೆ ಎಫೆಕ್ಟ್ ಆಗುತ್ತೆ ಉತ್ತರ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದ ಅಧಿಪತ್ಯವನ್ನ ಹಿಡಿಯೋಕೆ ನಾ ಮುಂದು ತಾ ಮುಂದು ಅಂತ ಬಿಜೆಪಿ ಜೊತೆಗೆ ಈಗಿರೋ ಮೈತ್ರಿ ಜಿದ್ದಿನ ನಡುವೆ ಡಿವಿಎಸ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರ ಮುಜುಗರ ಕೀಡ್ ಮಾಡುತ್ತೆ ಯಾವ ಕಾರಣಕ್ಕೂ ಕೂಡ ಈಗಾಗಲೇ ಒಬ್ಬ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಅದೇ ತರ ನಾವು ಸದಾನಂದ ಗೌಡರನ್ನು ಬಿಟ್ರೆ ತಪ್ಪಾಗುತ್ತೆ ಅಂತ ಏಕರ ಅವರಿಗಂತೂ ಅಸಮಾಧಾನ ಅನ್ನೋದಿದೆ ಇತ್ತೀಚೆಗೆ ಒಂದು ಹೇಳಿಕೆನು ಕೊಟ್ಟಿದ್ರು ಈಗ ಆರೋಪಗಳ ಮಾಡೋದ್ರಲ್ಲಿ ಏನು ಹುರುಳಿಲ್ಲ ನಾವು ಸೋತಿದೀವಿ ಹಿನಾಯವಾಗಿ ಸೋತಿದೀವಿ ಅದನ್ನ ಒಪ್ಪಿಕೊಳ್ಳಬೇಕು ನಮ್ಮದೇ ಅದು ಮಿಸ್ಟೇಕ್ ಸೋ ಅದನ್ನೆಲ್ಲ ಇಟ್ಕೊಂಡು ಬೇರೆ ಬೇರೆ ಅವರ ಮೇಲೆ ನಾವು ಗೂಬೇಕು ಸತ್ತ ತಪ್ಪಾಗುತ್ತೆ ಅಂತ ಸದಾದ ನಂತರ ಒಂದಷ್ಟು ದಿನಗಳಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನೆನ್ನೆಷ್ಟೇ ಪ್ರೆಸ್ ಮೀಟ್ ಅನ್ನು ಮಾಡಿದ್ರು ಕಾಂಗ್ರೆಸ್ ಕಮಿಷನ್ ವಂಶಾವಳಿಯನ್ನು ತೋರಿಸಿದ್ರು ಅದರ ಬೆನ್ನಲ್ಲೇ ಈಗ ಹೈಕಮಾಂಡ್ ರಪ್ ಅಂತ ಎಚ್ಚೆತ್ತುಕೊಂಡಿದೆ ಮುನಿಸು ಶಮನಕ್ಕಿದೀಗ ಮುಂದಾಗ್ತಾ ಇದೆ ಸೋ ಹಾಗಾಗಿ ಸದಾನಂದ ಗೌಡರನ್ನ ವರಿಷ್ಠರು ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ ಏನ್ ಆಗುತ್ತೆ ಅವರಿಗೆ ಯಾವ ತರ ಸಮಾಧಾನ ಮಾಡ್ತಾರೆ ಎಲ್ಲ ವಿಚಾರಗಳನ್ನ ನಾವು ಕಾದು ನೋಡಬೇಕು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಎಸ್ ಬಸವರಾಜ್ ಒಂದು ಕಡೆ ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನ ಮಾಡ್ಕೊಂಡಿದೆ ಬಿಜೆಪಿ ಜೆಡಿಎಸ್ ಜೊತೆಗೆ ಇದ್ರ ಬಗ್ಗೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ನಲ್ಲಿ ಆಗಿರ್ಬೋದು ಒಂದಷ್ಟು ನಾಯಕರಿಗೆ ಅಸಮಾಧಾನ ಇತ್ತು ಕೆಲವೊಬ್ರು ಹೊರ ಹಾಕಿದ್ರು ಕೆಲವೊಬ್ರು ಹೊರ ಹಾಕಿರ್ಲಿಲ್ಲ ಅದೇ ಸಾಲಿನಲ್ಲಿ ಸೇರೋರು ಡಿವಿ ಸದಾನಂದ ಗೌಡರು ಅವ್ರಿಗೆ ಬುಲಾವ್ ಬಂದಿದೆ ಹೈಕಮಾಂಡ್ ನಿಂದ ಏನಾಗ್ಬೋದು ಏನ್ ಹೇಳ್ಬೋದು ಪವಿತ್ರ ಏನು ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿದೆ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದಾಗೆ ಜೆಡಿಎಸ್ ಪಕ್ಷದಲ್ಲೂ ಕೆಲವೊಂದಿಷ್ಟು ನಾಯಕರು ಅಸಮಾಧಾನ ತೋಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಬಿಜೆಪಿ ಪಾಳ್ಯದಲ್ಲೂ ಕೂಡ ಕೆಲವೊಂದಿಷ್ಟು ನಾಯಕರು ಅಸಮಾಧಾನ ತೋಡ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಏನು ಮಾಜಿ ಸಿಎಂ ಆಗಿರತಕ್ಕಂತ ಡಿ ವಿ ಸದಾನಂದ ಗೌಡರು ಕೂಡ ಸಾಕಷ್ಟು ಈ ಮೈತ್ರಿ ಸಂಬಂಧಪಟ್ಟಂತೆ ಅಂದ್ರೆ ಈ ಮೈತ್ರಿಗೆ ಒಂದ್ ರೀತಿಯಲ್ಲಿ ನಮ್ಮನ್ನು ಕೂಡ ಎಲ್ಲೂ ಪರಿಗಣನೆ ತೆಗೆದುಕೊಂಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಅಸಮಾಧಾನ ವ್ಯಕ್ತಪಡಿಸಿದ್ರು ಇನ್ನೊಂದು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದು ನಮ್ದು ಕೂಡ ಪಕ್ಷದ ಕೂಡ ಕೆಲವೊಂದಿಷ್ಟು ತಪ್ಪುಗಳಿದಾವೆ ಅನ್ನುವಂಥದ್ದನ್ನ ಸ್ವತಃ ಅವರೇ ಕೂಡ ಒಪ್ಪಿಕೊಂಡಿದ್ರು ಇದರಿಂದ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೂ ಕೂಡ ಒಂದ್ ರೀತಿ ಮುಜುಗರ ಕೂಡ ಉಂಟಾಗಿತ್ತು ಇದು ಸಾಕಷ್ಟು ಸದ್ದು ಕೂಡ ಮಾಡಿತ್ತು ಈ ವಿಚಾರವೂ ಕೂಡ ಸಾಕಷ್ಟು ಹೈಕಮಾಂಡ್ ನಾಯಕರಿಗೂ ಕೂಡ ಮುಟ್ಟಿರುವಂತದ್ದು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಕ್ಕಂತ ಡಿ ವಿ ಸದಾನಂದ ಗೌಡರ ನಡೆ ನೋಡ್ತಾ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಮತ್ತೆ ಏನಾದ್ರೂ ಬೇರೆ ಪಕ್ಷಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಏನು ಸದಾನಂದ ಗೌಡರ ಒಂದು ನಡೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಅವರನ್ನ ಈಗ ದೆಹಲಿಗೆ ಕೂಡ ಹೈಕಮಾಂಡ್ ನಾಯಕರು ಬುಲಾವ್ ಕೂಡ ಮಾಡಿರುವಂತದ್ದು ದೆಹಲಿಗೆ ಕರೆದುಕೊಂಡು ಇದ್ರ ಬಗ್ಗೆ ಏನು ಪಕ್ಷದ ಒಂದು ವಿರುದ್ಧವಾಗಿ ಹೇಳಿಕೆ ಆಗಿರ್ಬೋದು
ಆಗಿರಬಹುದು ಕೆಲವೊಂದಿಷ್ಟು ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆ ಆಗಿರಬಹುದು ಮತ್ತೆ ಅವರ ಅಸಮಾಧಾನ ಏನಿದೆ ಅನ್ನುವಂತದನ್ನ ಅದನ್ನ ತೆಗೆದುಕೊಳ್ಳಕ್ಕೆ ಮತ್ತೆ ಅದನ್ನ ಏನು ಡಿವಿ ಸದಾನಂದ ಗೌಡರಿಗೆ ಕೂಡ ಒಂದು ಸಮಾಧಾನ ಪಡಿಸುವಂತ ಯತ್ನ ಆಗಿರಬಹುದು ಮತ್ತೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಏನು ಅಕ್ಟೋಬರ್ 25ನೇ ತಾರೀಕಿಗೆ ದೆಹಲಿಗೆ ಕೂಡ ಕರೆಸಿರುವಂತ ಏನು ಬರುವಂತೆ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ತಿಳಿಸಿರುವಂತದ್ದು ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಈಗ ಲೋಕಸಭಾ ಚುನಾವಣೆಗೆ ಒಂದಿಷ್ಟು ಪಕ್ಷ ಸಂಘಟನೆಗೆ ಒಲವು ಕೊಡಬೇಕು ಮತ್ತೆ ಪಕ್ಷದ ಒಂದು ಹಿತದೃಷ್ಟಿಯಿಂದ ಯಾವುದೇ ರೀತಿ ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡುವಂತಿಲ್ಲ ಯಾಕಂತಂದ್ರೆ ಒಬ್ಬ ಮಾಜಿ ಸಿಎಂ ಕೂಡ ಹೌದು ಸೋ ಈ ಒಂದು ನಿಟ್ಟಿನಲ್ಲಿ ಪಕ್ಷದ ಒಂದಿಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದಿಷ್ಟು ಸೂಚನೆ ಮತ್ತೆ ಸಲಹೆಗಳನ್ನು ಕೂಡ ಕೊಡಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಪವಿತ್ರ ಖಂಡಿತ ಬಸವರಾಜ್ ಒಂದ ಕಡೆ ನಾವು ಜೆಡಿಎಸ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ರಾಜ್ಯಾಧ್ಯಕ್ಷನ ಸ್ಥಾನದಲ್ಲಿದ್ರು ಕೂಡ ನನಗೊಂದು ಮಾತು ಹೇಳಲಿಲ್ಲ ಅನ್ನುವಂಥದ್ದು ಇಬ್ರಾಹಿಂ ಅವರು ಹೇಳಿದ್ದು ಈಗಾಗಲೇ ಅವ್ರು ವಜಾ ಕೂಡ ಆದ್ರೂ ಹೇಳಾದ ನಂತರ ಇಲ್ಲಿ ಡಿವಿಎಸ್ ಕೂಡ ಅದನ್ನೇ ಹೇಳ್ತಾ ಇರೋದು ನಾನು ನಮ್ಮ ವರಿಷ್ಠರ ಬಳಿ ಮನವಿ ಮಾಡ್ತೀನಿ ಯಾಕಂದ್ರೆ ಯಾರನ್ನು ಒಬ್ರನ್ನೂ ಕೇಳದೆ ಮೈತ್ರಿ ಮಾಡ್ಕೊಂಡಿದ್ ಬಹಳ ದೊಡ್ಡ ತಪ್ಪು ಈ ಹಿಂದೆ ಮೈತ್ರಿ ಮಾಡ್ಕೊಂಡಾಗ ಏನೆಲ್ಲ ಆಗಿದೆ ಬ್ಯಾಕ್ ಫೈರ್ ಆಗಿದೆ ಅಂತ ಗೊತ್ತು ಆದ್ರೂ ಕೂಡ ಆ ಬೆನ್ನಲ್ಲೇ ಈ ತರ ಮೈತ್ರಿ ಮಾಡ್ಕೊಳ್ತಾರೆ ಅಂದ್ರೆ ಇದು ಯಾವ ತರ ಲೆಕ್ಕಾಚಾರ ಅಂತ ಸೊ ಹಾಗಾಗಿ ಇನ್ನೊಂದು ಕಡೆ ಎಲ್ಲೋ ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ ಗೆ ಹೋಗ್ಬಿಡ್ತಾರೆ ಅನ್ನುವಂತಹ ಮಾತುಗಳು ಇತ್ತು ಸೊ ಹಾಗಾಗಿ ಅವ್ರನ್ನ ಕಟ್ ಹಾಕೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ತಾರಾ ಅಂತ ಖಂಡಿತವಾಗ್ಲೂ ಪವಿತ್ರ ಏನು ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು ಬಿಜೆಪಿ ಪಾಳ್ಯದಿಂದ ಕೆಲವೊಂದಿಷ್ಟು ಹಿರಿಯ ನಾಯಕರೇ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಅವರು ಆಗಿರ್ಬೋದು ಲಕ್ಷ್ಮಣ್ ಸವದಿ ಆಗಿರ್ಬೋದು ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದಂತ ನಾಯಕರು ಹಾಗಾಗಿ ಅವರು ಕೂಡ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರುವಂತ ಅದೇ ರೀತಿ ಸದಾನಂದ ಗೌಡರು ಕೂಡ ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ನಡೆ ನೋಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಪ್ರಯತ್ನ ಏನಾದ್ರೂ ನಡೆಸಿದಾರೆ ಅನ್ನುವಂತ ಒಂದಿಷ್ಟು ಒಂದು ಮಾಹಿತಿ ಕೂಡ ಒಂದು ಏನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಮುಟ್ಟಿರುವಂತದ್ದು ಸೊ ಹಾಗಾಗಿ ಅವರನ್ನ ಒಂದ್ ರೀತಿಯಲ್ಲಿ ಪಕ್ಷದಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಅಸಮಾಧಾನ ಏನಿದೆ ಅನ್ನುವಂಥದ್ದನ್ನ ವಿಚಾರಿಸ್ತಾರೆ ಅದೇ ರೀತಿ ಕೆಲವೊಂದಿಷ್ಟು ಸೂಚನೆಗಳು ಮತ್ತೆ ಅವ್ರಿಗೂ ಕೂಡ ಏನು ಕೇಂದ್ರದಿಂದ ಸಚಿವ ಸ್ಥಾನ ಕೂಡ ತೆಗೆದುಕೊಂಡ್ರು ಅದು ಕೂಡ ಒಂದಿಷ್ಟು ಅಸಮಾಧಾನ ಕೂಡ ಅವ್ರಿಗೆ ಇರುವಂತದ್ದು ಹಾಗಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಬಂದ್ರೆ ಒಂದಿಷ್ಟು ಅವ್ರಿಗೆ ಏನು ಪಕ್ಷದಲ್ಲಿ ಹಿರಿಯ ಸ್ಥಾನ ಏನ್ ಕೊಡ್ತಾರೆ ಮತ್ತೆ ಅಧಿಕಾರ ಒಂದು ವ್ಯವಸ್ಥೆಯಲ್ಲಿ ಏನು ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಇರುವಂತದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರು ಒಂದಿಷ್ಟು ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಯತ್ನ ಕೂಡ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂತದ್ದು